ಮಾಜಿ ಸಂಸದ ಶಿವರಾಮೇಗೌಡರಿಗೆ ಜೆಡಿಎಸ್ ನಿಂದ ಗೇಟ್ ಪಾಸ್. ಶಿವರಾಮೇಗೌಡರನ್ನ ಪಕ್ಷದಿಂದ ಹೊರಹಾಕಲು ಸೂಚನೆ ಕೊಟ್ಟಿದ್ದೇನೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾದೇಗೌಡರ ದಿವಂಗತ ಮಾದೇಗೌಡರ ವಿರುದ್ಧ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಕೆಂಡಕಾರಿದ್ದಾರೆ. ಶಿವರಾಮೇಗೌಡ ತಿದ್ದುಕೊಳ್ತಾರೆ ಅಂತ ಸುಮ್ಮನೆ ಇದ್ವಿ, ಆದರೆ ಅದು ಪದೇ ಪದೇ ಆಗ್ತಾ ಇದೆ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಅವರಿಲ್ಲದ ಸಮಯದಲ್ಲಿ ಈ ರೀತಿ ಪದ ಬಳಕೆಯನ್ನು ಮಾಡೋದು ಸರಿಯಲ್ಲ. ನಾನು ನಮ್ಮ ಅಧ್ಯಕ್ಷರಿಗೆ ಇವತ್ತು ಸೂಚನೆ ಕೊಡ್ತಾ ಇದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದಿದ್ದೇನೆ. ಅವರಿಗೆ ತಕ್ಷಣ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಿ ಅಂತೇಳಿ. ಯಾಕೆಂದರೆ ಮಾದೇಗೌಡರಂತ ಒಬ್ಬ ನಮ್ಮ ಸಮಾಜದ ಹಿರಿಯ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು, ಅಂಥ ವ್ಯಕ್ತಿಗಳು ಆ ರೀತಿಯ ಪದ ಬಳಕೆ ಮಾಡ್ತಕ್ಕಂಥವ್ರನ್ನ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಈ ಒಂದು ನಡವಳಿಕೆ ಪದೇ ಪದೇ ನಡ್ಕೋತಾ ಇರತಕ್ಕಂಥ ಅವರ ಸಾರ್ವಜನಿಕ ಹೇಳಿಕೆಗಳನ್ನ ಗಮನಿಸ್ತಕ್ಕಂಥ ಮುಖಾಂತರ ಏನು ಇಲ್ಲಿ ಹಣ ಇವರೊಬ್ಬರೇ ಕಂಡಿರೋದ ಮಾತೆತ್ತಿದರೆ ಕೋಟಿಗಟ್ಟಲೆ ಹಣದ ಬಗ್ಗೆನೂ ಚರ್ಚೆ ಮಾಡಿಕೊಂಡು ಇವತ್ತೇನು ಚುನಾವಣೆ ನಡೆಸಿದ್ದೇವೆ, ಅದೇನೋ ಪಾರ್ಲಿಮೆಂಟ್ ಮೆಂಬರ್ಗೆ 30 ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದು ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ 30 ಕೋಟಿ. ಈ ರೀತಿಯ ಲಘುವಾಗಿ ಮಾತನಾಡಿ ಸಾರ್ವಜನಿಕವಾಗಿ ಪಕ್ಷದ ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿ ಇವ್ರ ನಡವಳಿಕೆ ಏನಿದೆ, ತಕ್ಷಣ ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗ ಅವರಿಗೆ ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಸೂಚನೆ ಕೊಡ್ತಾ ಇದ್ದಾರೆ. ಓಕೆ, ಮಾದೇಗೌಡರ ದಿವಂಗತ ಮಾದೇಗೌಡರ ವಿಚಾರದಲ್ಲಿ ಶಿವರಾಮೇಗೌಡರು ಮಾತನಾಡಿದರು. ಆ ಆಡಿಯೋ ಒಂದು ತುಂಬ ವೈರಲ್ ಆಗಿತ್ತು. ಸೊ ಹಾಗಾಗಿ ಮಾದೇಗೌಡರ ಬಗ್ಗೆ ಈ ರೀತಿಯೆಲ್ಲ ಮಾತನಾಡೋದು ಸರಿಯಲ್ಲ. ಇದ್ದಾಗ ಮಾತನಾಡೋದು ಬೇರೆ, ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮಾತನಾಡಬಾರ್ದು. ತಿದ್ದುಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಪದೇ ಪದೇ ಆಗ್ತಾ ಇದೆ. ಸೊ ಹಾಗಾಗಿ ಈಗ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಿ ಅಂತ ಸೂಚನೆ ಕೊಟ್ಟಿದ್ದೇನೆ. ನೋಟಿಸನ್ನು ಕೊಡಿ, ಅದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ. ಉತ್ತರ ಕೊಟ್ಟ ನಂತರ ಆಚೆ ಹಾಕಿ ಅಂತ ಹೇಳಿದ್ದೀವಿ. ಇಂಥವರೆಲ್ಲ ಇರಬಾರ್ದು, ಪಕ್ಷಕ್ಕೆ ಅಗೌರವ ಆಗುತ್ತೆ. ಹಣ ಇವರೊಬ್ಬರೇ ಕಂಡಿಲ್ಲ, ಅದ್ಯಾರಿಗೂ 30 ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾರಿಗೆ ಖರ್ಚು ಮಾಡಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಲೋಕಸಭಾ ಎಲೆಕ್ಷನ್ಗಿನ 30 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಯಾರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಜೊತೆಗೆ ಇತ್ತೀಚೆಗೆ ಶಿವರಾಮೇಗೌಡರು ನಾಗಮಂಗಲದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳ್ಕೊಂಡು ಓಡಾಡ್ತಾ ಇದ್ರು, ನಾನೇ JDSನ ಅಭ್ಯರ್ಥಿ ಅನ್ನುವಂಥದ್ದನ್ನು. ಇವೆಲ್ಲ ವಿಚಾರಗಳು ಮೋಸ್ಟ್ಲಿ ಆದಂಗಿದೆ. ನನ್ನ ಸಹೋದರಿ ಶ್ರೀನಿವಾಸ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ನಾಗಮಂಗಲದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ನಾನೇ JDSನ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಿದ್ದೆ ಈಗ JDSಗೆ ಮುಳುವಾಗಿದ್ದ, ಅಲ್ಲಿರುವಂಥ ಅಭ್ಯರ್ಥಿ ಇದ್ದಾಗಲೂ ಸಹ, ಅಥವಾ ಬೇರೆ ಇನ್ನೇನಾದರೂ ಕಾರಣಗಳು ತುಂಬ ಇದಾವ ಶ್ರೀನಿವಾಸ್? ಅರುಣ್, ಪ್ರಮುಖವಾಗಿ ಮಾದೇಗೌಡರ ವಿರುದ್ಧ ಶಿವರಾಮೇಗೌಡರು ಮಾತುಕತೆಯನ್ನ ಆಡಿದ್ರು. ಸೊ ಇದು ವೈರಲ್ ಆಗಿತ್ತು. ಸೊ ಅಲ್ಲದೆ ಪಕ್ಷದ ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ ಇದ್ರು ಕೂಡ, ಅಂದ್ರೆ ಘೋಷಣೆ ಮಾಡದೇ ಇದ್ರು ಕೂಡ, ಹಾಲಿ MLA ಇದ್ರು ಕೂಡ ಶಿವರಾಮೇಗೌಡರು ಈ ಬಾರಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಮಾತುಗಳನ್ನ ಹೇಳ್ಕೊಂಡು ಪ್ರಚಾರವನ್ನು ಕೂಡ ಮಾಡಿದ್ರು. ಆದ್ರೆ ಕೆಲವೊಂದ್ ಕಡೆ JDS ನ ಹೈಕಮಾಂಡ್ ಇದಕ್ಕೆ ಒಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಏನು ಶಿವರಾಮೇಗೌಡರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಸೊ ಆ ವಿಚಾರವನ್ನ ಈಗ ಮುಂದಿಟ್ಕೊಂಡು ಅವರನ್ನ ಹುಚ್ಚಾಟನೆ ಮಾಡ್ಲಿಕ್ಕೆ ಕೂಡ ನಿರ್ಧಾರ ಮಾಡಿರುವಂತದ್ದು ಇವತ್ತು ಮಾಜಿ CM ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮಾದೇಗೌಡರ ಬಗ್ಗೆ ನಮ್ಗೆ ಹೆಚ್ಚಿನ ಒಂದು ಗೌರವ ಇದೆ. ಸೊ ಶಿವರಾಮೇಗೌಡರು ಈ ರೀತಿ ಮಾತನಾಡಿದ್ದು ಸರಿಯಲ್ಲ. ರಾಜ್ಯಾಧ್ಯಕ್ಷರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ನೋಟಿಸ್ ಅನ್ನ ಇಶ್ಯೂ ಮಾಡಿ ಅವರು ಪಕ್ಷದಿಂದ ಹೊರಗೆ ಹಾಕ್ಬೇಕು ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಅವರಿಗೆ ನೋಟಿಸ್ ಅನ್ನು ಕೂಡ JDS ನಿಂದ ನೀಡಲಾಗುತ್ತೆ. ಅವರ ವಿವರಣೆ ಬಂದ ಕೂಡಲೇ ಮೋಸ್ಟ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಇದೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. JDSನಿಂದ ಶಿವರಾಮೇಗೌಡರನ್ನ ಉಚ್ಚಾಟನೆ ಮಾಡ್ತಾರಾ? JDSನಿಂದ ಶಿವರಾಮೇಗೌಡರನ್ನ ಉಚ್ಚಾಟನೆ ಮಾಡುವಂತೆ ಈಗ ಹೇಳಿದ್ದಾರೆ. ನೋಟಿಸ್ ಅನ್ನ ಕೊಡಲಾಗಿದೆ ಅವರಿಗೆ. ನೋಟಿಸ್ಗೆ ಉತ್ತರ ಬಂದ ನಂತರ ಅವ್ರನ್ನ ಪಕ್ಷದಿಂದ ತೆಗೆದು ಹಾಕ್ತಾರ. ಮಾಜಿ ಸಂಸದ ದಿವಂಗತ ಮಾದೇಗೌಡರನ್ನ ಶಿವರಾಮೇಗೌಡರು ಜರಿದಿದ್ರು. ಒಂದು ಆಡಿಯೋ ತುಂಬಾ ವೈರಲ್ ಆಗಿತ್ತು. ಈಗ JDSನಿಂದ ಅವರನ್ನ ತೆಗಿತಾರ ಶಿವರಾಮೇಗೌಡರನ್ನ, ಅದೊಂದೇ ಕಾರಣನ ಅಥವಾ ನಾಗಮಂಗಲದಲ್ಲಿ ಹಾಲಿ ಶಾಸಕರು ಇದ್ದಾಗಲೂ ಸಹ ನಾನೇ ಮುಂದಿನ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ವಿಚಾರನ, ಅಥವಾ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮಂಡ್ಯದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾನು 30 ಕೋಟಿ ಖರ್ಚು ಮಾಡಿದ್ದೆ ಅಂತ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದೇ ಬಹಳ ನೋವಾಯ್ತಾ JDSಗೆ, ಅಲ್ಲಿರುವಂಥ ನಾಯಕರುಗಳಿಗೆ? ಗೊತ್ತಿಲ್ಲ ಯಾವ ವಿಚಾರಗಳಾಗಿದೆ ಅಂತ ಹೇಳಿ, ಅಥವಾ ಅದಕ್ಕಿಂತಲೂ ಮೀರಿ ಶಿವರಾಮೇಗೌಡರು ಏನಾದರೂ ಪಕ್ಷದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರಾ? ಹಾಗಿದ್ದಾಗ ಏನು ಹೇಳಿದ್ದಾರೆ ಶಿವರಾಮೇಗೌಡರು ನಿನ್ನೆ ನೋಡಿ. ಊರಲ್ಲಿ ನಿಂತಲ್ಲ, ಆಗ ಕಾಂಗ್ರೆಸ್ ನಲ್ಲಿ ಎಚ್ ಡಿ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಇದ್ರು, ವಿರುದ್ಧ ನಿನ್ ಸೂತೆ ನಾನು. ಎರಡನೇ ಸಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ MLA ಕಾಂಗ್ರೆಸ್ ಮಾದೇಗೌಡ ಅಂತ ಒಬ್ಬಿದ್ದ ದಿವಂಗತ, ಅವನ ಮನೆಯೊಳಗ 20 ವರ್ಷ ಬೇಕಾಯ್ತು ಸತ್ತು ಮೊನ್ನೆ, ಅವನಿಗೊಂದ್ಸಾರಿ ಹಿಡ್ಕೊಂಡು ಹೊಡೆದ್ಬಿಟ್ವಿ ನಾವು. ಅಯ್ಯೋ, ಅವ್ರಿಗೆ
ಕಟ್ಟಡದಲ್ಲಿ ಬರೀ ಕೈಲಲ್ಲ, ಶ್ರವಣ ಬೆಳಗೊಳದಲ್ಲಿ ಹೊಡೆದ ಮೇಲೆ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ. ಅವನ್ ಎಂ ಪಿ ಇದ್ದ ಮಗ. ನಾನು 83 ಅಲ್ಲಿ ನಿಂತಲ್ಲ, ಆಗ ಕಾಂಗ್ರೆಸ್ ನಲ್ಲಿ ಎಚ್ ಡಿ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಇದ್ದ ವಿರುದ್ಧ ನಿಂತು ಸೂತೆ ನಾನು. ಎರಡನೇ ಸಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಂ ಎಲ್ ಎ ಕಾಂಗ್ರೆಸ್ ಮಾದೇಗೌಡ ಅಂತ ಒಬ್ಬಿದ್ದ ದಿವಂಗತ, ಅವನ ಮನೆಯೊಳಗ 20 ವರ್ಷ ಬೇಕಾಯ್ತು ಸತ್ತು ಮೊನ್ನೆ. ಅವನಿಗೊಂದ್ಸರಿ ಹಿಡ್ಕೊಂಡು ಹೊಡೆದ್ ಬಿಟ್ವಿ ನಾವು. ಅಯ್ಯೋ, ಅವ್ರಿಗೆ ಅವ್ರಿಗೆ ಕಟ್ಟಡದಲ್ಲಿ ಬರೀ ಕೈಲಲ್ಲ, ಶ್ರವಣ ಬೆಳಗೊಳದಲ್ಲಿ ಹೊಡೆದ ಮೇಲೆ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ. ಅವನ ಎಂ ಪಿ ಇದ್ದ ಮಗ. ಸೊ ಈ ಶಬ್ದಗಳ ಬಳಕೆಯನ್ನ ಶಿವರಾಮೇಗೌಡರು ಮಾಡಿದ್ದಕ್ಕೇನೆ ಕುಮಾರಸ್ವಾಮಿ ಅವರು ಉಚ್ಚಾಟನೆ ಮಾಡೋದಕ್ಕೆ ಹೇಳಿದ್ರು, ಅಥವಾ ಇದೊಂದು ನೆಪ ಆಯಿತು, ಯಾವುದಾದ್ರು ಒಂದು ಕಾಯ್ತಾ ಇದ್ರು ಗೊತ್ತಿಲ್ಲ. ಯಾಕೆ ಅಂದರೆ ಹಲವು ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇತ್ತು. ನಾಗಮಂಗಲದಲ್ಲಿ ಜೆ ಡಿ ಎಸ್ನ ಹಾಲಿ ಶಾಸಕರಿದ್ದಾಗಲೂ ಕೂಡ ನೆಕ್ಸ್ಟ್ ನಾನೇ ಅಭ್ಯರ್ಥಿ ಅಂತ ಹೇಳಿ ಪ್ರಚಾರವನ್ನು ಮಾಡಿಕೊಳ್ತಾ ಇದ್ರು, ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದ್ರು, ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ನಾನು 30 ಕೋಟಿಯನ್ನು ಕೊಟ್ಟಿದ್ದೆ ಅಂತ ಹೇಳಿ. ಸೊ ಆ ವಿಚಾರದಲ್ಲೇ ಬಹಳ ಅಪ್ಸೆಟ್ ಆದರು. ಮಾದೇಗೌಡರ ವಿಚಾರ ಬಂದಿದ್ದು ಒಂದು ನೆಪ ಮಾತ್ರವಾಯಿತು. ಇಂತಹ ಅನೇಕ ಆಡಿಯೋಗಳು ಅನೇಕ ಲೀಡರ್ಸ್ಗಳದ್ದು ಬಂತು ಬೇರೆ 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 ರೀತಿಯಲ್ಲಿ. ಇದಕ್ಕಿಂತಲೂ ತುಂಬ ಬಹಳ 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 ಕೆಟ್ಟದಾಗಿ ಬಂತು. ಸೊ ಅವೆಲ್ಲವನ್ನ ಇಟ್ಕೊಂಡು ಎಲ್ಲರನ್ನೂ ಉಚ್ಚಾಟನೆ ಮಾಡಿದ್ರು ಮಾಡಲಿಲ್ವಲ್ಲ, ಆಗ ಇಂಥ ನಿರ್ಧಾರಗಳು ಬರಲಿಲ್ವಲ್ಲ, ಈಗ ಇಂಥ ನಿರ್ಧಾರ ಬಂದಿದ್ಯಾಕೆ? ಕಾರಣ ಬೇರೆ ಇರಬಹುದು, ನೆಪ ಈ ಆಡಿಯೋ ಇರಬಹುದು. ಕೆಲವೊಂದು ಟೈಮಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಅವ್ರು ಹೇಳುವಂಥದ್ರೇನು, ಆಡಿಯೋ ಎಲ್ಲ ನಂಬಕ್ಕಾಗಲ್ಲ ರೀ ಅವೆಲ್ಲ ಅಂತ ಹೇಳಿ. ಬಟ್ ಈಗ ಅದನ್ನೇ ನಂಬ್ತಾ ಇದ್ದಾರೋ ಅದೇ ವಿಚಾರನೋ ಗೊತ್ತಿಲ್ಲಪ್ಪ ಏನಿದೆ ಅಂತ ಹೇಳಿ ಅವರ ಪಕ್ಷದ ಬಿಟ್ಟಿದ್ದು. ನಮ್ಮ ಅಧ್ಯಕ್ಷರಿಗೆ ಇವತ್ತು ಸೂಚನೆ ಕೊಡ್ತಾ ಇದ್ದೇನೆ, ನಮ್ಮ ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದಿದ್ದೇನೆ, ಅವರಿಗೆ ತಕ್ಷಣ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಿ ಅಂತೇಳಿ. ಯಾಕೆಂದ್ರೆ ಮಾದೇಗೌಡರಂತ ಒಬ್ಬ ನಮ್ಮ ಸಮಾಜದ ಹಿರಿಯ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು, ಅಂತ ವ್ಯಕ್ತಿಗಳು ಆ ರೀತಿಯ ಪದ ಬಳಕೆ ಮಾಡ್ತಕ್ಕಂಥವ್ರನ್ನ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಈ ಒಂದು ನಡವಳಿಕೆ ಪದೇ ಪದೇ ನಡ್ಕೋತಾ ಇರತಕ್ಕಂಥ ಅವರ ಸಾರ್ವಜನಿಕ ಹೇಳಿಕೆಗಳನ್ನ ಗಮನಿಸ್ತಕ್ಕಂಥ ಮುಖಾಂತರ ಏನು ಇಲ್ಲಿ ಹಣ ಇವರೊಬ್ಬರೇ ಕಂಡಿರೋದ ಮಾತೆತ್ತಿದರೆ ಕೋಟಿಗಟ್ಟಲೆ ಹಣದ ಬಗ್ಗೆನೂ ಚರ್ಚೆ ಮಾಡಿಕೊಂಡು ಇವತ್ತೇನು ಚುನಾವಣೆ ನಡೆಸಿದ್ದೇವೆ, ಅದೇನೋ ಪಾರ್ಲಿಮೆಂಟ್ ಮೆಂಬರ್ಗೆ 30 ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದು ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ 30 ಕೋಟಿ. ಈ ರೀತಿಯ ಲಘುವಾಗಿ ಮಾತನಾಡಿ ಸಾರ್ವಜನಿಕವಾಗಿ ಪಕ್ಷದ ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿ ಇವ್ರ ನಡವಳಿಕೆ ಏನಿದೆ, ತಕ್ಷಣ ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗ ಅವರಿಗೆ ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕ್ಕೂ ಸೂಚನೆ ಕೊಡ್ತಾ ಇದ್ದೇವೆ. ನಾನು ನಮ್ಮ ನಿನ್ನೆ ಶಿವರಾಮೇಗೌಡರ ಆಡಿಯೋ ತುಂಬ ವೈರಲ್ ಆಗ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ಇವತ್ತು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಕಾರಣ ಮಾದೇಗೌಡರ ಹೆಸರನ್ನು ಹೇಳ್ತಾ ಇದ್ದಾರೆ, ಅದು ಆಗಿರಬಹುದು. ಅದಕ್ಕಿಂತಲೂ ಹೆಚ್ಚಾಗಿ ದುಡ್ಡಿನ ವಿಚಾರ ಬಂತು, 30 ಕೋಟಿ ಕೊಟ್ಟಿದ್ದೀನಿ ಅಂತೇಳಿ. ಯಾರಿಗೆ ಕೊಟ್ಟಿದ್ದೀನಿ ಅನ್ನುವಂಥ ವಿಚಾರ, ಅದ್ರ ಜೊತೆಗೆ ನೆಕ್ಸ್ಟ್ ನಾಗಮಂಗಲದಲ್ಲಿ ನಾನೇ ಅನ್ನುವಂಥ ವಿಚಾರ, ಉಪ್ಪಿ ಚುನಾವಣೆಗೆ 30 ಕೋಟಿ ಖರ್ಚು ಮಾಡಿದ್ದೆ, ಇವರೊಬ್ಬರೇ ದುಡ್ಡು ನೋಡಿದಿರೋದಾ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸೊ ಎಂ ಪಿ ಚುನಾವಣೆಗೆ 30 ಕೋಟಿ ಖರ್ಚು ಮಾಡಿದ್ದೆ ಅಂತ ಶಿವರಾಮೇಗೌಡರು ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಹೇಳ್ತಾ ಇದ್ರೆ ಇವರೊಬ್ಬರೇ ದುಡ್ಡು ನೋಡಿರೋದಾ, ಯಾರಿಗೆ ಕೊಟ್ಟರು ಅದನ್ನು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ದುಡ್ಡಿನ ವಿಚಾರಕ್ಕೆ ಈ ಗಲಾಟಿನ, ದುಡ್ಡಿನ ವಿಚಾರಕ್ಕೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇರೋದಾ? ಮಾದೇಗೌಡರ ವಿಚಾರ ಅಂತ ಹೇಳ್ತಾ ಇದ್ದಾರೆ, ಬಟ್ ಮಾದೇಗೌಡರ ನೆಪ ಮಾತ್ರ ಆಗಬಹುದೇನೋ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ದುಡ್ಡಿನ ವಿಚಾರ, ಯಾರಿಗೆ ಕೊಟ್ಟರು ಏನು ಗೊತ್ತಿಲ್ಲ. ಶಿವರಾಮೇಗೌಡರು ಏನಾದರೂ ಸಿಕ್ಕರೆ ಕೇಳಬಹುದು ಯಾಕೆ ಈ ರೀತಿಯಾಗಿ ಏನು ಅಂತ ಹೇಳಿ, ನೋಡೋಣ. ಅವ್ರನ್ನೂ ಕೂಡ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ತಿದ್ದುಕೊಳ್ತಾರೆ ಅಂತ ಸುಮ್ಮನೆ ಇದ್ವಿ, ಆದರೆ ಪದೇ ಪದೇ ಇಂತಹ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಶಿವರಾಮೇಗೌಡರು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಆಡಿದ್ದಾರೆ. ನಾನು ಮತ್ತು ಸುರೇಶ್ ಗೌಡ ಇಬ್ರು ಕಾಂಗ್ರೆಸ್ ಅಲ್ಲಿ ಇತ್ತು, ಎಂ ಎಲ್ ಸಿ ನಿಂತೆ. ಎಂ ಎಲ್ ಸಿಗೂ ಸಹಿತ ನನಗೆ ಏನೇನ್ ತೊಂದರೆ ಕೊಟ್ರು ಏನೇನ್ ಮಾಡಿದ್ರು ಅಂತ ಗೊತ್ತು. ನಾನು 26 ಕೋಟಿ 27 ಕೋಟಿ ದುಡ್ಡು ಖರ್ಚು ಮಾಡಿಸಿದ್ದೆ ಹೊರತು ಗೆಲ್ಲಕ್ ಮಾಡ್ಕೊಂಡ್ರು. ದೇವೇಗೌಡರು ಪಾರ್ಟಿ ಸೇರ್ಕೊಂಡಾಗ ನನಗೆ ಅದಕ್ಕಿಂತ ಮುಂಚೆ ನನ್ನ ಹೆಂಡತಿಗೆ ಟಿಕೆಟ್ ಕೊಡ್ತೀವಿ, ನಿನ್ನ ಹೆಂಡತಿ ನಿಲ್ಸ್ಬಿಡಪ್ಪ ಅಂತ ಕೇಳಿದ್ರು. ಆಮೇಲೆ ನನ್ನ ಹೆಂಡತಿ ಕೇಳಿದೆ, ಆಕ್ಚುಲಿ ನನಗೆ ಆಗ ಬರೋದಿಲ್ಲ, ನಾನು ಮನೇಲಿ ಅಡುಗೆ ಮಾಡಿಕೊಂಡು ಮನೆ ನೋಡ್ಕೊಂಡಿರ್ತೀನಿ ಹೊರತು ನನಗೆ ಬೇಡ. ನಾನು ಹೋಗಿ ಹೇಳ್ದೆ ದೇವೇಗೌಡರಿಗೆ, ಆಯ್ತು ಬಿಡಪ್ಪ ಅವ್ರು ಮಾಡಿದ್ರೆ ನೀವಿಬ್ರೊಳಗೆ ಯಾರ ಒಬ್ರು ಎಂ ಎಲ್ ಎಗೆ ಹೋಗಿ ಒಬ್ರು ಎಂ ಎಲ್ ಸಿಗೆ ಹೋಗಿ ಅಂತ ಹೇಳಿ ನಾನೇ ಸುರೇಶ್ ಗೌಡನ್ಗೆ ಅವತ್ತು ಈ ಫಾರಂ ಅನ್ನ ತೆಗೆದುಕೊಟ್ಟು ನೀನ್ ಎಂ ಎಲ್ ಸಿ ನಾನು ಎಂ ಎಲ್ ಸಿಗೆ ಹೋಯ್ತೀನಿ ಅಂತ ಹೇಳಿದೆ.
ನಾವೆಲ್ಲ ಬಂದು ಹಳ್ಳಿ ಸುತ್ತಿ ನಾಗಮಂಗಲದಲ್ಲಿ ಅವನನ್ನ ಕೆಲಸದಿಕ್ಕೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಿಂತಿದ್ರು ಸಹಿತ ದಿನ ಬೆಳಗ್ಗೆ ಎದ್ರೆ ಅಪ್ಪ ಮಕ್ಕಳು ಮದ್ಲೋಗಿ ಸುರೇಶ್ ಕೊಡು ಗೆಲ್ಲಿಸ್ಬೇಕು ಆ ಚೆಲುವನ್ನು ಸೋಲಿಸ್ಬೇಕು ಮದ್ಲೋಗಿ ಮದ್ಲೋಗಿ ಅಂತ ಹೇಳಿ ನಾನು ಅಲ್ಲಿ ಕಳಿಸ್ ಆಮೇಲೆ ಕೊನೆಗೆ ನನ್ನ ಮಗಳ ಮದುವೆ ಬೇರೆ ಬೀಳ್ತು ಅದೊಂದು ಒಂದೂವರೆ ತಿಂಗಳು ನಾನು ಒಡೆಯಾಟ ಮಾಡಕ್ ನಿಂತ್ಕೊಂಡೆ ಅದಾಗಲಿ ಆಗ್ತಾ ಇಲ್ಲ ನನ್ನ ಕೈಲಿ ದಯವಿಟ್ಟು ನೀವು ಯಾರಿಗಾರ ಬೇರೆಯವ್ರಿಗೆ ಕೊಟ್ಟುಕೊಳ್ಳಿ ನಾನು ಇಲ್ಲ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಾನು ತಿರುಗಾ ಇಲ್ಲಿ ಸೋತ್ರೆ ಮೂರನೇ ಸರಿ ಸೋತ ಅನ್ನೋದು ಹಣೆ ಪಟ್ಟೆ ನಾನು ಕೆಟ್ಕೊಳಕ್ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟೆ ಅದಾದ್ಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಬಿಟ್ರು ಅದಾದ್ಮೇಲೆ ಎಂಪಿ ಚುನಾವಣೆ ಬಂತು ಎಂಪಿ ಚುನಾವಣೆಯಲ್ಲಿ ನಾನು ನಿಂತು ಐದು ತಿಂಗಳು ಎಂಪಿ ಆಗಿದ್ದೆ 30 ಕೋಟಿ ರೂಪಾಯಿ ಖರ್ಚು ಮಾಡಿದೆ ನಾನು ತಿರುಗಾ ಎಂಪಿ ಆಯ್ತಿದ್ದೆ ನನ್ನ ಎಂಪಿ ಆಗ್ದಂಗ್ ನೋಡ್ಕೊಂಡ್ರೆ ಈ ಪುಣ್ಯಾತ್ಮರುಗಳೇ ಸುರೇಶ್ ಗೌಡ ಅಂಡ್ ಅನ್ನೋದು ಇನ್ನೊಂದು ಎರಡ್ ಮೂರ್ ಜನ ಸೇರ್ಕೊಂಡು ನಾನು ಎಂಪಿ ಆಗ್ಬಿಟ್ರೆ ಪರ್ಮನೆಂಟ್ ಆಗಿ ಶಿವರಾಮೇಗೌಡ ಸ್ಟ್ರಾಂಗ್ ಆಯ್ತಾನೆ ಏನಾರ ಮಾಡಿ ಕೆಡಗ್ಬೇಕು ಅಂತ ಹೇಳಿ ಕೆಡಗಿದ್ರು ನನ್ನ ಕುಮಾರಸ್ವಾಮಿ ಮಗನಿಗೆ ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ಹೇಳಿ ಹೋಗಿ ಅವ್ರ ಮನೆಗೆ ವಸ್ತು ಅವನ್ನ ಕ್ಯಾಂಡಿಡೇಟ್ ಮನೆಗೆ ಅವ್ರ ಮನೆಗೂ ಕಟ್ಕ ತಂದ್ರು ನನಗೂ ಯಾರು ಜೆಡಿಎಸ್ ಇಂದ ಯಾರು ತತ್ತಾರೆ ಅವ್ರು ಖಂಡಿತ ತೀರ್ಮಾನ ಬಹಳ ದೊಡ್ಡ ತೀರ್ಮಾನ 4 ವರ್ಷ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯನ ಯಾರಿದ್ರು ಮಾಡ್ತಾರೆ ಅದ್ರಲ್ಲಿ ತೊಂದ್ರೆ ಇಲ್ಲ ಆದ್ರೂ ಮಾಡೋದು ದೊಡ್ಡದಲ್ವಾ ಹೇಳಿ ಅವ್ನು ಮಾಡಿರೋದು ಏನು ಇಲ್ಲ ಅವ್ರ ತಾತ್ನಂಗ್ ಮಾಡ್ಬೋದು ಇನ್ನೊಬ್ರು ಯಾರು ಎಂ ಎಲ್ ಎ ಇದ್ರೆ 30 ಕೋಟಿ ಖರ್ಚು ಮಾಡ್ಬಿಟ್ಟು ನಾನು 5 ತಿಂಗಳ ಎಂ ಎಲ್ ಎ ಎಂಪಿ ಆಗ್ಬೇಕಾಗಿತ್ತಾ ನೀವು ಬೇಡ ಅಂದ್ಬಿಡ್ಬೇಕಿತ್ತು 6 ತಿಂಗಳಿಗೆ ನನ್ಗೆ ನೆಕ್ಸ್ಟ್ ಡೇ ಕೊಡಿ ಅನ್ಬೇಕಿತ್ತು ಅದೆಲ್ಲ ಮಾತಾಡಿರೋ ಮಟ್ಟಿಗೆ ದೇವೇಗೌಡರು ಗೋಯೆಡ್ ಅಂತ ಹೇಳಿರೋದು ನಮ್ಗೆ ಆಯ್ತಾ ಈಗ ನಮ್ಮವ್ರಿಗೆಲ್ಲ ಏನ್ ಮಾಡ್ತಾರೆ ಸುರೇಶ್ ಗೌಡರು ನಂದು 8 ಸ್ಕೂಲ್ ಇದೆ ಬ್ಯಾಂಗ್ಳೂರ್ನಲ್ಲಿ ಹೌದಾ ನಂಗೆ ಗೊತ್ತಿಲ್ಲ 450 ಜನ ಬರೀ ಟೀಚರ್ ಗಳಿದ್ದಾರೆ ಎಲ್ಲ 50,000 ರೂಪಾಯಿ ಮೇಲೆ ಸಂಬಳ ತಗೊಳ್ಳೋದು ಓಕೆ ಎಲ್ಲ ವಿಚಾರವನ್ನ ಶಿವರಾಮೇಗೌಡರು ಹೇಳ್ಕೊಂಡಿದ್ದಾರೆ ಆದ್ರೆ ಈ ವಿಚಾರ ಈಗ ಬಹಳ ಆಚೆ ಬರ್ತಾ ಇದ್ದಂತೆ ಗೊತ್ತಿಲ್ಲ ಇಬ್ಬೊಬ್ರು ಮಾತನಾಡ್ಕೊಂಡಿರುವಂತದನ್ನ ಆಚೆ ಹೇಗ್ ಬಂತು ಈ ಆಡಿಯೋ ಅಥವಾ ಉದ್ದೇಶಪೂರ್ವಕವಾಗಿ ಮಾತನಾಡಿದ್ದನ್ನ ಆಡಿಯೋದನ್ನ ಆಚೆ ಇಟ್ರ ಕೆಲವೊಂದು ಟೈಮಲ್ಲಿ ನಂಬಿಕೆ ಇಟ್ಕೊಂಡು ವಿಚಾರಗಳನ್ನ ಹೇಳಿರ್ತಾರೆ ಹಲವು ರಾಜಕಾರಣಿಗಳು ಆಫ್ ದ ರೆಕಾರ್ಡ್ ಅಂತ ಹೇಳಿರ್ತಾರೆ ಅಂಥದನ್ನೆಲ್ಲ ಆಚೆ ತರುವಂತ ಪ್ರಯತ್ನಗಳು ನಡೆದಾಗ ನಂಬಿಕೆಗಳು ಹೊರಟೋಗುತ್ತೆ ನಾನು ನಮ್ಮ ಅಧ್ಯಕ್ಷರಿಗೆ ಇವತ್ತು ಸೂಚನೆ ಕೊಡ್ತಾ ಇದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದಿದ್ದೇನೆ ಅವರಿಗೆ ತಕ್ಷಣ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಿ ಅಂತೇಳಿ ಯಾಕೆಂದ್ರೆ ಮಾದೇಗೌಡರಂತ ಒಬ್ಬ ನಮ್ಮ ಸಮಾಜದ ಹಿರಿಯ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು ಅಂಥ ವ್ಯಕ್ತಿಗಳು ಆ ರೀತಿಯ ಪದ ಬಳಕೆ ಮಾಡ್ತಕ್ಕಂಥವ್ರನ್ನ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಈ ಒಂದು ನಡವಳಿಕೆ ಪದೇ ಪದೇ ನಡ್ಕೋತಾ ಇರತಕ್ಕಂಥ ಅವರ ಸಾರ್ವಜನಿಕ ಹೇಳಿಕೆಗಳನ್ನ ಗಮನಿಸ್ತಕ್ಕಂಥ ಮುಖಾಂತರ ಏನು ಇಲ್ಲಿ ಹಣ ಇವರೊಬ್ಬರೇ ಕಂಡಿರೋದ ಮಾತೆತ್ತಿದರೆ ಕೋಟಿಗಟ್ಟಲೆ ಹಣದ ಬಗ್ಗೆನೂ ಚರ್ಚೆ ಮಾಡಿಕೊಂಡು ಇವತ್ತೇನು ಚುನಾವಣೆ ನಡೆಸಿದ್ದೇವೆ ಅದೇನೋ ಪಾರ್ಲಿಮೆಂಟ್ ಮೆಂಬರ್ಗೆ 30 ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಅದು ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ 30 ಕೋಟಿ ಈ ರೀತಿಯ ಲಘುವಾಗಿ ಮಾತನಾಡಿ ಸಾರ್ವಜನಿಕವಾಗಿ ಪಕ್ಷದ ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿ ಇವ್ರ ನಡವಳಿಕೆ ಏನಿದೆ ತಕ್ಷಣ ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಈಗ ಅವರಿಗೆ ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೂ ಸೂಚನೆ ಕೊಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ರೋಹಿತ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೋಹಿತ್ ಏನಾಗ್ತಾ ಇದೆ ಶಿವರಾಮೇಗೌಡರ ರಾಜಕೀಯದಲ್ಲಿ ಈ ಕೆಸರೆರೆಚಾಟ ಅರುಣ್ ಏನು ನಾಗಮಂಗಲ ಕ್ಷೇತ್ರದಿಂದ ಮುಂದಿನ ಚುನಾವಣೆ ಏನ್ ನಡೆಯುತ್ತೆ ಆ ನಿಟ್ಟಲ್ಲಿ ನಂಗೆ ಟಿಕೆಟ್ ಬೇಕು ಅಂತೇಳಿ ಒಂದಷ್ಟು ದಿನಗಳಿಂದ ನಾಗಮಂಗಲದಲ್ಲಿ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ರು ಅಂದ್ರೆ ಜನರ ಜನಾಭಿಪ್ರಾಯ ಕೇಳ್ಕೊಂಡು ನಾನು ಮುಂದಿನ ಚುನಾವಣೆಗೆ ನಿಲ್ತೀನಿ ಅನ್ನೋ ನಿಟ್ಟಲ್ಲಿ ಒಂದಷ್ಟು ಹಳ್ಳಿಗಳನ್ನ ಸುತ್ತಾ ಇದ್ರು ಆ ನಿಟ್ಟಲ್ಲಿ ಶಾಸಕರಾದಂತಹ ಸುರೇಶ್ ಗೌಡರು ಮತ್ತೆ ಇವರು ಶಿವರಾಮೇಗೌಡರು ಇಬ್ಬರು ನಡುವೆ ಕೂಡ ತಿಕ್ಕಾರ ನಡೀತಾ ನಡೀತು ಪರಸ್ಪರ ಆಗಾಗ ಮಾತುಕತೆ ನಡೀತಾ ಇದ್ದಂಥದ್ದು ವರಿಷ್ಠರಾದಂತವ್ರು ಇದನ್ನ ಗಮನಿಸಿ ಇದನ್ನ ಸರಿದೂಗಿಸುವಂತ ಕೆಲಸಗಳನ್ನ ಮಾಡ್ಬೇಕಾಗಿತ್ತು ಆದ್ರೆ ಇದ್ಯಾವ್ದನ್ನು ಕೂಡ ಮಾಡಲ್ಲ ಆದ್ರೆ ಅದೇ ರೀತಿಯಾಗಿ ಮುಂದುವರಿಸ್ತಾರೆ ಶಿವರಾಮೇಗೌಡರು ಮೊನ್ನೆ ತಾನೇ ಒಂದು ಜೆಡಿಎಸ್ ಕಾರ್ಯಕರ್ತೆಯ ಜೊತೆ ಮಾತನಾಡುವಂತ ವೇಳೆಯಲ್ಲಿ ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 30 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀನಿ ಅದು 5 ತಿಂಗಳು ಕೂಡ ನಾನು ಸಂಸದ ಆಗಿದ್ದೆ ಅದಾದ ನಂತರ ಏನು ಅದಕ್ಕಿಂತ ಹಿಂದೆನೂ ಕೂಡ ನಾನು ಸಾಕಷ್ಟು ದುಡ್ಡುಗಳನ್ನ ಖರ್ಚು ಮಾಡಿದ್ದೀನಿ ಎಂಎಸ್ಎ ಚುನಾವಣೆಯಲ್ಲೂ ಕೂಡ 27 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀನಿ ಅದೇ ರೀತಿಯಾಗಿ ಮುಂಬರುವ ಎಂಎಲ್ಎ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಆಗಲೂ ಕೂಡ 30 ಕೋಟಿ ರೂಪಾಯಿನ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು ಇದೆಲ್ಲೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಅವರೊಬ್ಬರತ್ರನೇ ದುಡ್ಡು ಇರೋದಾ ಅಂತೇಳಿ ಇವಾಗ ಪ್ರಶ್ನೆ ಮಾಡಿರುವಂತದ್ದು ಇದಲ್ಲದೆ ಕೂಡ ಹಲವಾರು ರೀತಿಯಾಗಿ ಒಂದು ಟೀಕೆಗಳನ್ನ ಮಾಡಿದ್ದಾರೆ ಇದು ಪಕ್ಷ ಸಹಿಸಲ್ಲ ಅಂತೇಳಿ ಅವ್ರನ್ನ ಉಚ್ಚಾಟನೆ ಮಾಡುವ ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅಂತೇಳಿ ಇದೀಗ ಕುಮಾರಸ್ವಾಮಿ ಹೇಳಿರುವಂತದ್ದು ಒಟ್ಟಾರೆ ಹೇಳಿದ್ರೆ ಇದೀಗ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ದಕ್ಕೆ
ಅವರನ್ನೇ ಎಲ್ಲಾ ಶಿವರಾಮೇಗೌಡರನ್ನ ಉಚ್ಚಾಟನೆ ಮಾಡ್ತಾ ಇದಾರೆ ಅಂತ ಹೇಳಿ ಶಿವರಾಮೇಗೌಡರ ಬಣ ಒಂದ್ ಕಡೆ ಆರೋಪ ಮಾಡಿದ್ರೆ, ಮತ್ತೊಂದ್ ಕಡೆ ಜೆಡಿಎಸ್ ಅಭಿಮಾನಿಗಳು ಅವರು ಪದೇ ಪದೇ ಈ ರೀತಿಯಾದಂತ ಮತಗಳನ್ನ ಆಡ್ತಾ ಇದ್ರು, ಆ ನಿಟ್ಟಿನಲ್ಲಿ ಅವ್ರನ್ನ ಇದೀಗ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಲಾಗ್ತಿರೋದು. ಒಟ್ಟಾರೆ ಹೇಳಾದ್ರೆ ಮುಂದಿನ ನಡೆ ಶಿವರಾಮೇಗೌಡರದ್ದು ಹೇಗಿರ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರೋದು ಅರುಣ್. ಓಕೆ, ಇದಕ್ಕೆ ಇದೊಂದೇ ಕಾರಣ ಇದೆಯಾ ರೋಹಿತ್, ನಾಗಮಂಗಲದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು, ಅಥವಾ ದುಡ್ಡಿನ ವಿಚಾರ ಎಲ್ಲೋ ಪ್ರಸ್ತಾಪವಾಗಿತ್ತಲ್ಲ ಅದೇ ಈಗ ಇಷ್ಟೊಂದು ಕೆರಳಿಸೋ ರೀತಿಯಲ್ಲಿ ಆಗೋಯ್ತಾ ಅಂತ? ಅರುಣ್, ರಾಜಕೀಯ ವಿಚಾರ ಬಂದಾಗ ದುಡ್ಡಿನ ವಿಚಾರ ಒಂದು ಸೈಡ್ಗಿರುತ್ತೆ, ಆದ್ರೆ ಪದೇ ಪದೇ ನಾನು ನಾಗಮಂಗಲದಲ್ಲಿ ನಿಂತ್ಕೋತೀನಿ ಅಂತೇಳಿ ಶಿವರಾಮೇಗೌಡರು ಕಳೆದ 8 ತಿಂಗಳಿಂದಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಹಾಲಿ ಶಾಸಕರು ಇರುವಂತಹ ಸಂದರ್ಭದಲ್ಲಿ ಅದೇ ಪಕ್ಷದಲ್ಲಿ ಇನ್ನೊಬ್ರಿಗೆ ಟಿಕೆಟ್ ಹೇಗೆ ಕೊಡಕ್ಕಾಗುತ್ತೆ ಅಂತೇಳಿ ಅಲ್ಲಿನ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಎಲ್ಲಾ ಶಿವರಾಮೇಗೌಡರು ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾನು ಇದೂ ಕೂಡ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಮತ್ತೆ ಹಲವು ಬಾರಿ ಇನ್ನು ಸುಮಾರು ಜನ ಮೋಸ ಮಾಡಿದ್ದಾರೆ, ಆದ್ರೆ ಈ ಬಾರಿ ನನಗಾಗಲ್ಲ, ಇದು ಕೊನೆಯ ಚುನಾವಣೆ, ಈ ನಿಟ್ಟಿನಲ್ಲಿ ನನಗೆ ಒಂದು ಟಿಕೆಟ್ ಟಿಕೆಟ್ ಕೊಡಿ ಅಂತೇಳಿ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಸಾಕಷ್ಟು ಮಾತನಾಡಿದ್ರು. ಅದೇ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿ ಒಂದಷ್ಟು ಹಳ್ಳಿಗಳನ್ನು ಕೂಡ ಸುತ್ತಾಡುವಂತ ಕೆಲಸಗಳು ಕೂಡ ಆಗಿತ್ತು. ಇದರ ನಡುವೆ ಏನು ಶಾಸಕರಾದಂತ ಸುರೇಶ್ ಗೌಡರು ಮತ್ತೆ ಎಲ್ಲಾ ಶಿವರಾಮೇಗೌಡರು ಇವರಿಬ್ಬರ ನಡುವೆ ಕೂಡ ಭಿನ್ನಾಭಿಪ್ರಾಯ ಬಂದಿತ್ತು. ಈ ಭಿನ್ನಾಭಿಪ್ರಾಯನ ಸರಿದುಗುವಂತ ಕೆಲಸವನ್ನ ವರಿಷ್ಠರು ಮಾಡಬೇಕಾಗಿತ್ತು, ಇದ್ಯಾವ್ದನ್ನು ಕೂಡ ವರಿಷ್ಠರು ಮಾಡಲ್ಲ. ಇದೀಗ ಈ ಆಡಿಯೋ ಬಾಂಬ್ ನನ್ನ ಇಟ್ಟುಕೊಂಡು ಮುಂದಿಟ್ಟುಕೊಂಡು ಇದೀಗ ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಮುಂದಾಗಿರುವಂತದ್ದು ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.